ಇಡೀ ಜಗತ್ತಿನಾದ್ಯಂತ ಕೊರೋನಾ ಮಹಾಮಾರಿ ಅಟ್ಟಹಾಸ ಮೆರೆಯುತ್ತಿದೆ. ಹೀಗಾಗಿ ನಿಯೋಜಿತ ಚಿಕ್ಕೋಡಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವ ಮೂಲಕ ಆಡಳಿತಾತ್ಮಕವಾಗಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಕಚೇರಿ ಮಂಜೂರು ಮಾಡುವ ಮೂಲಕ ಗಡಿ ಭಾಗದಲ್ಲಿ ಕೊರೋನಾ ನಿಯಂತ್ರಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕಿದೆ ಎಂದು ಹಿರಿಯ ಧುರೀಣ ಬಿಆರ್ ಸಂಗಪ್ಪಗೌಡ ಹೇಳಿದರು. ಕೊರೋನಾ ಲ್ಯಾಬ್ ಹುಬ್ಬಳ್ಳಿಗೆ ಹೋಗಿರುವ ಕ್ರಮ ಸರಿಯಲ್ಲ. ರಾಜ್ಯದ ಎರಡನೇ ರಾಜಧಾನಿ ಬೆಳಗಾವಿ ಜಿಲ್ಲೆಯಲ್ಲಿ 55 ಲಕ್ಷ ಜನಸಂಖ್ಯೆ ಇದೆ. ಸುತ್ತಮುತ್ತಲು ಗೋವಾ ಮಹಾರಾಷ್ಟ್ರ ಗಡಿ ಪ್ರದೇಶ ಹೊಂದಿದ್ದು ಬೆಳಗಾವಿಗೆ ಮಂಜೂರಾದ ಕೊರೋನಾ ಪರೀಕ್ಷಾ ಲ್ಯಾಬ್ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿಗೆ ತೆಗೆದುಕೊಂಡು ಹೋಗಿರುವ ಕ್ರಮ ಸರಿಯಲ್ಲ. ಜಿಲ್ಲೆಯ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹಾಕಿ ಲ್ಯಾಬ್ ಬೆಳಗಾವಿಗೆ ವಾಪಸ್ ತರಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಿಜೆಪಿ ಸರ್ಕಾರ ರಚನೆ ಆಗಿರುವುದು ಸಚಿವ ರಮೇಶ್ ಜಾರಕಿಹೊಳಿ ಅವರಿಂದ. ಆದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಸ್ಥಾನ ಕೊಡಬೇಕಿತ್ತು. ಅವರಿಗೆ ಸಿಗದೇ ಹೋದರೂ ಶಶಿಕಲಾ ಜೊಲ್ಲೆ ಅಥವಾ ಲಕ್ಷ್ಮಣ್ ಸವದಿಗೆ ಸ್ಥಾನ ಕೊಡಬೇಕಿತ್ತು ಎಂದು ಸಂಗಪ್ಪಗೌಡ ಆಗ್ರಹಿಸಿದರು. ಅದಕ್ಕೊಂದು ಸ್ವಲ್ಪ ಜಿಲ್ಲಾದವರು ದಮ್ಮು ತೋರಿಸ್ರಿ, ಚಿಕ್ಕೋಡಿ ಜಿಲ್ಲಾ ಮಾಡಿರಿ, ಚಿಕ್ಕೋಡಿ ಅವರ ಚಿಕ್ಕೋಡಿ ಪಾರ್ಲಿಮೆಂಟ್ನವರ ಬೆಳಗಾವಿ ಜಿಲ್ಲಾ ಅವರೇ ಬೆಳಗಾವಿ ಉಸ್ತುವಾರಿ ಮಂತ್ರಿ ಆಗಲಿ. ಯಾಕಂದ್ರೆ ಕರ್ನಾಟಕ ಸರ್ಕಾರ ಅಂತಾನೆ ಬೆಳಗಾವಿ ಜಿಲ್ಲಾ ಅಂದ, ಕರ್ನಾಟಕ ಸರ್ಕಾರ ಬೆಳಗಾವಿ ಜಿಲ್ಲಾ ಅಂದ ಆಗೈತೆ ಅನ್ಬೇಕ. ಬೆಳಗಾವಿದವ್ರು ಇವತ್ತು ಉಸ್ತುವಾರಿ ಮಾಡಿದ್ರೆ ಧಾರವಾಡದವ್ರನ್ನ ಉಸ್ತುವಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಿರಲ್ಲ, ಇದ್ರ ನಾಚಿಗೇಳಿದಾಗಲ್ಲ ಅಂತಕ್ಕಂಥದ್ದು ವಿಚಾರ ಈ ನಾನು ಹೇಳಬೇಕಾಯ್ತು. ಅರ್ಥ ಆಗ್ತಿದ್ರೆ ನಾ ಹೇಳೋ ಮಾತಾಡೋದು ಜನ ಮಾತಾಡ್ತಾರೆ. ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ದಮ್ಮಿಲ್ಲ ನೋಡು, ಉಸ್ತುವಾರಿ ಇವತ್ತು ಧಾರವಾಡ ಬಂತು, 4 ಮಂದಿ ಇದ್ರೆ ಉಸ್ತುವಾರಿ ಮಂತ್ರಿ ಆಗಲಿಲ್ಲ, ಇವರು ದಮ್ಮಿಲ್ಲದಂತೆ ಜನ ಮಾತಾಡ್ತಾರೆ. ನಾ ಮಾತಾಡೋದಲ್ಲ, ಪಬ್ಲಿಕ್ ಮಾತಾಡ್ತೈತೆ.